ಆತ್ಮೀಯ ರೈತ ಬಾಂಧವರೇ ಈ ವರ್ಷ ಅಂದರೆ ಎರಡ್ ಸಾವಿರದ ಇಪ್ಪತ್ತೊಂದರ ವರ್ಷದಲ್ಲಿ ಮುಂಗಾರು ಮಾನ್ಸೂನ್ ಭಾರತಕ್ಕೆ ಯಾವಾಗ ಪ್ರವೇಶ ಮಾಡಲಿದೆ ಮುಂಗಾರು ಮಳೆ ಯಾವಾಗ ಆರಂಭವಾಗುತ್ತದೆ ಮತ್ತು ಈ ವರ್ಷದ ಎಷ್ಟು ಪ್ರಮಾಣದಲ್ಲಿ ಮಳೆ ಬರಲಿದೆ ಎಂಬ ಮಾಹಿತಿಯನ್ನ ಕೇಂದ್ರ ಸರ್ಕಾರ ನೀಡಿದ್ದು ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೋಡೋಣ ನೀವು ಹೊಸವರಾಗಿದ್ದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹೌದು ರೈತ ಬಾಂಧವರೇ ಭಾರತಕ್ಕೆ ಮಾನ್ಸೂನ್ ಮಾರುತಗಳ ಪ್ರವೇಶ ಕುರಿತಂತೆ ಕೇಂದ್ರ ಭೂವಿಜ್ಞಾನಗಳ ಸಚಿವಾಲಯದ ಕಾರ್ಯದರ್ಶಿ ಎಂ ರಾಜೀವ್ ಅವರು ಮಾಹಿತಿ ನೀಡಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವು ನೈಋತ್ಯ ಮಾನ್ಸೂನ್ ಮಾರುತಗಳು ಜೂನ್ ಒಂದಕ್ಕೆ ಕೇರಳ ರಾಜ್ಯವನ್ನು ಪ್ರವೇಶ ಮಾಡಲಿವೆ ಇದು ಆರಂಭಿಕ ಮಾಹಿತಿಯಾಗಿದೆ ಇದೇ ತಿಂಗಳ ಮೇ ಹದಿನೈದರಂದು ಹವಾಮಾನ ಇಲಾಖೆ ಅಧಿಕೃತವಾಗಿ ಮಾನ್ಸೂನ್ ಬಗ್ಗೆ ಇನ್ನಷ್ಟು ನಿಖರವಾದ ಮುನ್ಸೂಚನೆ ಹಾಗೂ ಮಳೆಯ ಸರಾಸರಿ ಕುರಿತು ಮಾಹಿತಿ ನೀಡಲಿದೆ ಎಂದು ರಾಜೀವ್ ಅವರು ತಿಳಿಸಿದ್ದಾರೆ ಹೀಗಾಗಿ ದಕ್ಷಿಣ ಗೋಳದಲ್ಲಿ ಮುಂಗಾರು ಮಾರುತಕ್ಕೆ ಪೂರಕವಾದ ವಾತಾವರಣ ಈಗಾಗಲೇ ಸೃಷ್ಟಿಯಾಗಿದ್ದು ಇದರಿಂದಾಗಿ ಈ ವರ್ಷದ ಸರಾಸರಿ ಸಮಯಕ್ಕೆ ಅಂದರೆ ಮಳೆಯ ಪ್ರಮಾಣ ಸರಿಯಾದ ಸಮಯಕ್ಕೆ ಉತ್ತಮ ಮಳೆಯಾಗಲಿದೆ ಎಂದು ಹೇಳಲಾಗಿದೆ ಹೀಗಾಗಿ ಈ ವರ್ಷ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಒಟ್ಟು ಮಳೆಯ ಪ್ರಮಾಣದಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಮಳೆಯಾಗಲಿದ್ದು ಕೃಷಿ ಚಟುವಟಿಕೆಗಳಿಗೆ ಬೇಕಾದ ಸರಾಸರಿ ಮಳೆ ಸುರಿಯುತ್ತದೆ ಎಂದು ತಿಳಿದು ಬಂದಿದೆ ಹೀಗಾಗಿ ಹವಾಮಾನ ಇಲಾಖೆ ಈ ವರ್ಷ ರೈತ ಸಮುದಾಯಕ್ಕೆ ಸಿಹಿಯಾದ ಸುದ್ದಿಯನ್ನೇ ನೀಡಿದೆ ಮಳೆ ಶೇಕಡಾ ಎಪ್ಪತ್ತೈದರಷ್ಟು ಇರಲಿದೆ ಅದು ಜೂನ್ ತಿಂಗಳಲ್ಲಿ ಪ್ರವೇಶ ಮಾಡಲಿದೆ ಹಾಗಾಗಿ ಈ ವರ್ಷ ಜೂನ್ ತಿಂಗಳಲ್ಲಿ ರೈತರಿಗೆ ಉತ್ತಮವಾದ ಮಳೆಯಾಗಿರೆಂದು ತಿಳಿದು ಬಂದಿದೆ ಈ ಮಾಹಿತಿ ಎಲ್ಲರಿಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ ಧನ್ಯವಾದಗಳು